ನಮಸ್ಕಾರ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ಏನ್ ಮಾಡಿದ್ರಿ? ಬಹುಪದೋಕ್ತಿಗಳು ಅಂದ್ರೇನು, ಅದರಲ್ಲಿ ಎಷ್ಟು ವಿಧಗಳವ ಮತ್ತ ಸಮೀಕರಣಗಳನ್ನು ನೋಡಿದ್ರಿ, ಯಾವ್ಯಾವ ರೀತಿಯಾಗಿ ಸಮೀಕರಣಗಳು ನಮಗ ಅಲ್ಲಿ ಕಂಡು ಬರ್ತಾವ ಅನ್ನೋದನ್ನ ನೋಡಿದ್ರಿ. ಈ ತರಗತಿಯಲ್ಲಿ ನಾವೇನ್ ಮಾಡೋಣ, ನೆಕ್ಸ್ಟ್ ಎಕ್ಸರ್ಸೈಸ್ ಇದ್ರಲ್ಲಿ ನಾವೇನ್ ಮಾಡ್ತೀವಿ, ಎಕ್ಸ್ ನ ಬೆಲೆಯು ಈ ಕೆಳಗೆ ಅಂತೀವಿ. ಅಂದ್ರ ಎಕ್ಸ್ ಈಕ್ವಲ್ ಟು ಜೀರೋ ಅಲ್ಲ, ಎಕ್ಸ್ ಈಕ್ವಲ್ ಟು ಮೈನಸ್ ಒನ್ ಅಲ್ಲ, ಎಕ್ಸ್ ಈಕ್ವಲ್ ಟು ಟೂ ಅಲ್ಲ, ಈ ಕೆಳಗೆ ಅಂತೀವಿ. ಅಲ್ಲಿ ಏನ್ ಮಾಡಬೇಕು, ಒಂದು ಬಹುಪದೋಕ್ತಿಯನ್ನ ಕೊಟ್ಟಾರ. ಏನ್ ಕೊಟ್ಟಾರ, 5x ಮೈನಸ್ 4x ಸ್ಕ್ವೇರ್ ಪ್ಲಸ್ 3 ರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರ. ಅಂದ್ರ ಒಂದು ಬಹುಪದೋಕ್ತಿಯನ್ನ ಕೊಟ್ಟಾರ, ಅದನ್ನ ತಗೋಬೇಕು. ಅಲ್ಲಿ ಏನ್ ಮಾಡಬೇಕು, x ಬೆಲೆಯನ್ನ ಎಲ್ಲೆಲ್ಲಿ x ಇರ್ತಾವ ಅದರೊಳಗ ಹಾಕಿ x ಬೆಲೆಯನ್ನ ನಾವು ಆ ಬೆಲೆಯನ್ನು ನಾವು ಕಂಡು ಹಿಡಿಬೇಕು. ನೋಡ್ರಿ, ಫಸ್ಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 5x ಮೈನಸ್ 4x ಸ್ಕ್ವೇರ್ ಪ್ಲಸ್ 3 ಅದ, ಹೌದಾ? ಪ್ಲಸ್ 3 ಅದ. ಈಗ ಎಕ್ಸ್ ಈಕ್ವಲ್ ಟು 0 ಅಂದ್ರೆ ಎಕ್ಸ್ ಎಲ್ಲಿ ಇರ್ತದ ಅಲ್ಲಿ ಏನ್ ಮಾಡ್ಬೇಕು, ನೀವು 0 ಅನ್ನ ಹಾಕ್ಬೇಕು. ಅಂದ್ರ ಪಿ ಆಫ್ 0 ಈಕ್ವಲ್ ಟು 5 ಇಂಟು 0 ಮೈನಸ್ 4 ಇಂಟು 0 ಸ್ಕ್ವೇರ್ ಪ್ಲಸ್ 3. ಸಿಂಪಲ್, ಏನಿಲ್ಲ, ಎಕ್ಸ್ ಬೆಲೆ ಅಂದ್ರ ಎಕ್ಸ್ ಎಲ್ಲಿ ಇರ್ತದ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ. ಸೊ ನೆಕ್ಸ್ಟ್ ಸ್ಟೆಪ್, ಪಿ ಆಫ್ 0 ಈಕ್ವಲ್ ಟು ಪಿ ಆಫ್ 0 ಈಕ್ವಲ್ ಟು 5 ಇಂಟು 0 0, 4 ಇಂಟು 0 ಸ್ಕ್ವೇರ್ ಮೀನ್ಸ್ 0 ನೇ ಪ್ಲಸ್ 3. ಸೊ ಪಿ ಆಫ್ 0 ಈಕ್ವಲ್ ಟು 3. ಅಂದ್ರ ನಾವೇನ್ ಮಾಡ್ತೇವು, ಇಫ್ ಎಕ್ಸ್ ಜಾಗಕ್ಕ 0 ಅನ್ನ ಹಾಕಿದಾಗ ನಮ್ಗೆ ಯಾವ ಬೆಲೆ ನಮಗ ಸಿಗ್ತದ ಅಂತಂದ್ರ 3 ಸಿಗ್ತದ. ಬಹಳಷ್ಟು ಈಸಿ ಅದ, ನೀವು ಸ್ವಲ್ಪ ಸಹಾಯ ನೋಡಿದ್ರಪ್ಪ ಅಂತಂದ್ರ ಈಸಿಯಾಗಿ ಬರ್ತದ. ಇದೇ ಟೈಪ್ ಏನ್ ಮಾಡ್ತೀನಿ, ನಾನು ನಿಮಗ ಹೋಮ್ವರ್ಕ್ ಕೊಡ್ತೀನಿ. ಇದಕ್ಕೆ ಎಲ್ಲ ಹೇಳ್ತೀನಿ, ನೆಕ್ಸ್ಟ್ ಏನ್ ಮಾಡ್ತೀನಿ, ನಿಮಗ ಹೋಮ್ವರ್ಕ್ ಕೊಡ್ತೀನಿ. ಆ ಹೋಮ್ವರ್ಕ್ ಅನ್ನ ಏನ್ ಮಾಡ್ಬೇಕು, ಬಿಡಿಸಿ ವಾಟ್ಸಪ್ ಗ್ರೂಪ್ ಮೇಲೆ ಹಾಕ್ಬೇಕು. ನೆಕ್ಸ್ಟ್ ನೆಕ್ಸ್ಟ್ ವ್ಯಾಲ್ಯೂ ಕೊಟ್ಟಣ, ಎಕ್ಸ್ ಈಕ್ವಲ್ ಟು ಮೈನಸ್ 1. ಸೊ ಪಿ ಆಫ್ ಎಕ್ಸ್ ಸೇಮ್ ಅದನ್ನ ತಗೊಳ್ರಿ, 5x ಮೈನಸ್ 4x ಸ್ಕ್ವೇರ್ ಪ್ಲಸ್ 3. ಸೊ ಬೆಲೆ ಏನದ, ಮೈನಸ್ 1, 5 ಇಂಟು ಮೈನಸ್ 1 ಮೈನಸ್ 4 ಇಂಟು ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 3. ಸೊ ಪಿ ಆಫ್ ಮೈನಸ್ 1 ಈಕ್ವಲ್ ಟು ಪ್ಲಸ್ 5 ಅದ, ಏನಿಲ್ಲ ಪ್ಲಸ್ ಇರ್ತದ, ಪ್ಲಸ್ ಇಂಟು ಮೈನಸ್ ಮೈನಸ್ 5 ಒನ್ ಜ 5. ಇಲ್ಲಿ ಬರ್ರಿ ಮೈನಸ್ 4 ಆಸ್ ಇಟ್ ಇಸ್ ಬರೀರಿ. ಇಲ್ಲಿ ಮೈನಸ್ 1 ಹೋಲ್ ಸ್ಕ್ವೇರ್ ಅಂದ್ರೆ ಮೈನಸ್ 1 ಏನಾಗ್ತದ, ಎರಡು ಟೈಮ್ ಮಲ್ಟಿಪ್ಲೈ ಆಗ್ತದ, ಎರಡು ಟೈಮ್ ಮಲ್ಟಿಪ್ಲೈ ಆಯ್ತಪ್ಪ ಮೈನಸ್ ಅಂತಂದ್ರ ನಮ್ಗೆ ಏನ್ ಸಿಗ್ತದ, ಪ್ಲಸ್ 1 ಸಿಗ್ತದ. ಸೊ ಅದನ್ನ ಬ್ರಾಕೆಟ್ ಆಗಿರ್ರಿ, ಪ್ಲಸ್ 3. ನೋಡ್ರಿ ಇಲ್ಲಿ ಏನ್ ಮಾಡಿಲ್ಲ, ಮೈನಸ್ 1 ಹೋಲ್ ಸ್ಕ್ವೇರ್ ಅಂದ್ರೆ ಮೈನಸ್ 1 ಇಂಟು ಮೈನಸ್ 1 ಎರಡು ಟೈಮ್ ಮಲ್ಟಿಪ್ಲೈ, ಮೈನಸ್ ಇಂಟು ಮೈನಸ್ ಪ್ಲಸ್ 1. ಸೊ ಅದನ್ನೇ ಇಲ್ಲಿ ಬರ್ತದೆ, ಮೈನಸ್ 5 ಮೈನಸ್ 4 ಇಂಟು 1 ಮೈನಸ್ 4 ಪ್ಲಸ್ 3. ಸೊ ಮೈನಸ್ 5 ಮೈನಸ್ 4 ಏನಾಗ್ತದ, ಮೈನಸ್ 9 ಆಗ್ತದ, ಪ್ಲಸ್ 3 ಮೈನಸ್ 9 ಪ್ಲಸ್ 3 ಕಳೆದ ಏನ್ ಬರ್ತದ, 6 ಬರ್ತದ. ಅಂದ್ರ ಪಿ ಆಫ್ ಪಿ ಆಫ್ ಮೈನಸ್ 1 ಅಂತ ಬೆಲೆ ಏನಾಗಿರ್ತದ, 6 ಆಗಿರ್ತದ. ಪಿ ಆಫ್ ಮೈನಸ್ 1 ಮೈನಸ್ ಮೈನಸ್ 9 ದಾಗ ಪ್ಲಸ್ 3 ಕಳೆದ್ರೆ ಏನ್ ಬರ್ತದ ನಮಗ, ಮೈನಸ್ 6 ಬರ್ತದ. ಅದೇ ರೀತಿಯಾಗಿ ಎಷ್ಟಿದ್ರ ಇನ್ನೊಂದು ಕೊಟ್ಟ ಮೇಲೆ ಎಕ್ಸ್ ಈಕ್ವಲ್ ಟು 2. ಸೊ ಈ ಸಮೀಕರಣ ಏನದ, ಬಹುಪದೋಕ್ತಿ 5x ಮೈನಸ್ 4x ಸ್ಕ್ವೇರ್ ಪ್ಲಸ್ 3 ಏನದ, ಒಂದು ಬಹುಪದೋಕ್ತಿಯನ್ನ ಕೊಟ್ಟಾರ, ಅದನ್ನೇ ತಗೋಬೇಕು ಮತ್ತೊಂದ್ಸಲ 3. ಸೊ ಪಿ ಆಫ್ ಎಕ್ಸ್ ಬೆಲೆ ಏನಂದ್ರೆ ಇಲ್ಲಿ 2 ಅದ, 5 ಇಂಟು 2 4 ಇಂಟು 2 ಹೋಲ್ ಸ್ಕ್ವೇರ್ ಪ್ಲಸ್ 3. ಸೊ ಇದು 10 ಆಯ್ತು, ಇದು ಮೈನಸ್ 4, ಇದು 2 ಸ್ಕ್ವೇರ್ ಅಂದ್ರೆ ಏನಾಗ್ತದ 4 ಆಗ್ತದ, ಪ್ಲಸ್ 3 10 ಮೈನಸ್ 4 ಇಂಟು 4 16 ಪ್ಲಸ್ 3 ಮೈನಸ್ 16 ದಾಗ ಪ್ಲಸ್ ಪ್ಲಸ್ 10 ಕಳೆದ್ರೆ ಮೈನಸ್ 4 ಬರ್ತದ, ಪ್ಲಸ್ 3 ಮೈನಸ್ 4 ನೇ ಪ್ಲಸ್ 3 ಕಳೆದ್ರೆ ಏನ್ ಬರ್ತದೆ 1. ಮೈನಸ್ 4x ಸ್ಕ್ವೇರ್ ಪ್ಲಸ್ 3 ಅದ, 5x ಮೈನಸ್ 4x ಸ್ಕ್ವೇರ್ ಪ್ಲಸ್ 3 ಬಹುಪದೋಕ್ತಿಯನ್ನ ಬರ್ದೇನಿ. x ಬೆಲೆಯನ್ನ ಕೊಟ್ಟಾರ, ಪಿ ಆಫ್ ಎಕ್ಸ್ ಅಂತಂದ್ರೆ ಏನದ 2 ಅದ, 5 5 ಎಕ್ಸ್ ಬೆಲೆ ಏನದ 2 ಅದ, ಮೈನಸ್ ಮೈನಸ್ 4 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್, ಎಕ್ಸ್ ಬೆಲೆ 2 ಅದ ಅದು ಸ್ಕ್ವೇರ್ ಪ್ಲಸ್ 3. ಸೊ 5010 ಆಯ್ತು, ಮೈನಸ್ ಮೈನಸ್ 4 4 ಬರ್ದೇನಿ, ಇಲ್ಲಿ ಏನದ 2 ಸ್ಕ್ವೇರ್ ಅದ ಅದು 4 ಬರ್ದೇನಿ.
So 2 square is 4 plus 3 4 4 is 16 after the minus 16 the plus 10 for the minus 6 but the minus 6 and plus 3 for the number and sit the minus 3 sit to the ಇದೇ ರೀತಿ ಆಗುತ್ತೆ ಲೆಕ್ಕಗಳನ್ನು ಏನು ಮಾಡ್ತೀನಿ ಈಗ ನಿಮಗೆ ಕೊಡ್ತೀನಿ ನೀವು ಏನು ಮಾಡಬೇಕು ಹೋಮ್ವರ್ಕ್ ಅನ್ನು ಮಾಡಿ ತೋರಿಸಬೇಕು ಇದೇ ಟೈಪ್ ನಾನು ನಿಮಗೆ ಕೊಡ್ತೀನಿ ಆ ಬೆಲೆಗಳನ್ನು ನೀವು ಏನು ಮಾಡ್ರಿ ಹಾಕೊಂಡು ಮಾಡಿ ತೋರಿಸಬೇಕು ಉತ್ಪನ್ನಗಳ ಬೆಲೆಗಳು x -1 ಇದರೊಳಗೆ ಎರಡನೇದು x plus 3 ಮೂರನೇದು x -5 ನಾಲ್ಕನೇದು x plus 2 ಸೋ ಇದೇ ರೀತಿ ಆಗುತ್ತೆ ಇನ್ನೊಂದು ಲೆಕ್ಕವನ್ನು ಕೊಡ್ತೀನಿ x ನ ಬೆಲೆ ಈ ಕೆಳಗಿನಂತಿದ್ರೆ 7x square minus 5x minus 2 ರ ಬೆಲೆಗಳನ್ನು ಕಂಡುಹಿಡಿಯಿರಿ ಸೊ ಇದರ ಬೆಲೆಗಳು ಅಂದರೆ ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡೋಂಥ ಬೆಲೆಗಳನ್ನು ನಾನು ಇಟ್ಕೊಡ್ತೀನಿ x ಈಕ್ವಲ್ ಟು ಮೈನಸ್ 1 x ಈಕ್ವಲ್ ಟು ಪ್ಲಸ್ 1 ಇದು ಒಂದನೇದು ಇದು ಎರಡನೇದು ಆಮೇಲೆ ಮೂರನೇದು x ಈಕ್ವಲ್ ಟು ಮೈನಸ್ 3 ಆಮೇಲೆ ನಾಲ್ಕನೇದು x ಈಕ್ವಲ್ ಟು 5 ಇವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಈಗ ನಾ ಏನು ಲೆಕ್ಕಗಳು ಹೇಳಿದ್ನಲ್ಲ ಅಲ್ಲಿ ಏನ್ ಮಾಡ್ಬೇಕು ಅದೇ ರೀತಿಯಾಗಿ ಎಕ್ಸ್ ಬೆಲೆಗಳನ್ನ ಇದ್ರೊಳಗೆ ಸಬ್ಮಿಟ್ ಮಾಡ್ಬೇಕು ಇದೊಂದು ಲೆಕ್ಕ ಇದೊಂದು ಲೆಕ್ಕ ಇವೆರಡು ಲೆಕ್ಕಗಳನ್ನ ಹೋಮ್ವರ್ಕ್ ಮಾಡಿ ಗ್ರೂಪ್ ನಲ್ಲಿ ಹಾಕಿ ಆಯ್ತಾ ನೆಕ್ಸ್ಟ್ ಸೇಮ್ ಇದೇ ರೀತಿಯಾಗಿ ಕ್ವೆಶನ್ ಏನಪ್ಪ ಅಂತಂದ್ರ ಇಲ್ಲಿ ಏನ್ ಕೊಟ್ಟನ ಅವ ಆಲ್ರೆಡಿ ಪಿ ಆಫ್ 0 ಪಿ ಆಫ್ 1 ಬೆಲೆಗಳನ್ನ ಕೊಟ್ಟನ ಅಂದ್ರ ಎಲ್ಲೆಲ್ಲಿ ವೈ ಇತ್ತು ನೋಡ್ರಿ ಅಲ್ಲಿ ಏನ್ ಮಾಡ್ಬೇಕು ಒಂದ್ಸಲ 0 ಹಾಕ್ಬೇಕು ಒಂದ್ಸಲ 1 ಹಾಕ್ಬೇಕು ಒಂದ್ಸಲ 2 ಹಾಕ್ಬೇಕು ಅಂದ್ರೆ ಒಂದ್ ಲೆಕ್ಕ ಏನಾದ್ರೆ ಇಲ್ಲಿ ಇರೋದು ಒಂದ್ ಲೆಕ್ಕ ಅದರಾಗ ನಾವು ಮೂರು ಸಬ್ ಲೆಕ್ಕಗಳನ್ನ ಮಾಡ್ತೀವಿ ನೋಡ್ರಿ ಒಂದೇ ನೋಡ್ರಿ ಫಸ್ಟ್ ಏನ್ ಹಾಕಂದ 0 ಪಿ ಆಫ್ 0 ವೈ ಸ್ಕ್ವಯರ್ ಅಂದ್ರೆ 0 ಸ್ಕ್ವಯರ್ ಮೈನಸ್ 0 ಪ್ಲಸ್ 1 ಸೊ ಪಿ ಆಫ್ 0 ಈಕ್ವಲ್ ಟು 0 ಸ್ಕ್ವಯರ್ ಅಂದ್ರೆ ಏನಾಗ್ತದ 0 ನೇ ಮೈನಸ್ 0 ಪ್ಲಸ್ 1 ಮತ್ತ ಪಿ ಆಫ್ 0 ಈಕ್ವಲ್ ಟು ಏನಾಗ್ತದ್ರಿ ಪ್ಲಸ್ 1 ಬರ್ತದ 0 0 ಆಯ್ತು ಇದೇನು ಪ್ಲಸ್ 1 ಪ್ಲಸ್ 1 ಇದು ಒನ್ ಟೈಮ್ ಹಾಕ್ತೀವಿ ನೆಕ್ಸ್ಟ್ ಏನ್ ಮಾಡ್ಬೇಕು ಆಮೇಲೆ ಇದೇ ಜಾಗಕ್ಕೆ ಏನ್ ಮಾಡ್ಬೇಕು ಪಿ ಆಫ್ 1 ಅನ್ನ ಹಾಕ್ಬೇಕು ಅಂದ್ರೆ ಅದೇ ಜಾಗಕ್ಕ ಪಿ ಆಫ್ ವೈ ಜಾಗಕ್ಕೆ ಇದೇ ಈಕ್ವೇಶನ್ ತಗೋಬೇಕು ಇದೇ ಪಾಲಿನೋಮಿಯಲ್ ತಗೊಂಡು ಹಾಕ್ಬೇಕು ವೈ ಸ್ಕ್ವಯರ್ ಅಂದ್ರೆ 1 ಸ್ಕ್ವಯರ್ ಮೈನಸ್ 1 ಪ್ಲಸ್ 1 ಸೊ 1 ಸ್ಕ್ವಯರ್ ಅಂದ್ರೆ 1 ಆಯ್ತು ಮೈನಸ್ 1 ಪ್ಲಸ್ 1 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗಿ ನಮ್ಮ ಫೈನಲಿ ಏನ್ ಸಿಗ್ತದೆ 1 ಸಿಕ್ತು ನೆಕ್ಸ್ಟ್ ಅದೇ ರೀತಿಯಾಗಿ ಕೇಸಿದ್ರೆ ಏನ್ ಮಾಡ್ಬೇಕು ಇದ್ರೊಳಗೆ ಈಗ 2 ಅನ್ನ ಹಾಕ್ಬೇಕು ಇದೇ ಪಾಲಿನೋಮಿಯಲ್ ತಗೋಬೇಕು ತಗೊಂಡು ಅದ್ರೊಳಗೆ ಏನ್ ಮಾಡ್ಬೇಕ್ರಿ 2 ಅನ್ನ ಹಾಕ್ಬೇಕು ಅಂದ್ರೆ ಪಿ ಆಫ್ 2 ಸೊ ಪಿ ಆಫ್ 2 ಈಕ್ವಲ್ ಟು 2 ಸ್ಕ್ವಯರ್ ಮೈನಸ್ 2 ಪ್ಲಸ್ 1 ಪಿ ಆಫ್ 2 ಈಕ್ವಲ್ ಟು 2 ಸ್ಕ್ವಯರ್ ಅಂದ್ರೆ 4 ಮೈನಸ್ 2 ಪ್ಲಸ್ 1 ಸೊ 4 ಪ್ಲಸ್ 1 5 ಮೈನಸ್ 2 ಕಳೆದ್ರೆ ನಮ್ಗೆ ಏನ್ ಸಿಕ್ಕು 3 ಪಿ ಆಫ್ 2 ಈಕ್ವಲ್ ಟು 3 ಸೊ ಈ ರೀತಿಯಾಗಿ ಕ್ವೆಶನ್ ಏನ್ ಮಾಡ್ಬೇಕು ಒಂದು ಲೆಕ್ಕದಾಗ ಮೂರು ಲೆಕ್ಕಗಳನ್ನ ಮಾಡ್ಬೇಕು ಒಂದೇ ಪಾಲಿನೋಮಿಯಲ್ ಕೊಟ್ಟಿವೆ ಒಂದೇ ಬಹುಪದೋಕ್ತಿಯನ್ನ ಕೊಟ್ಟಿರ್ತಾನ ಅದರೊಳಗ ಮೂರು ಬೆಲೆಗಳನ್ನ ಹಾಕಿ ನಾವು ಕಂಡು ಹಿಡಿಬೇಕು ಇದೇ ರೀತಿಯಾಗಿ ಇವು ಮುಂದಿನ ಲೆಕ್ಕಗಳನ್ನು ಸಹ ನೀವು ಮಾಡ್ಬೇಕು ಅವು ಏನವ ಹೋಮ್ವರ್ಕ್ ಉಳಿದಿವ ಎರಡು ಏನವ ಉಳಿದಿವ ಇದೊಂದು ಇದೊಂದು ಇನ್ನೊಂದು ಸೊ ಮೂರು ಲೆಕ್ಕಗಳು ಏನ್ ಮಾಡ್ರಿ ಹೋಮ್ವರ್ಕ್ ಅನ್ನ ಮಾಡ್ರಿ ನಾಳೆ ಏನದ ನಿಮಗ ನೆಕ್ಸ್ಟ್ ಬಿಟ್ ಅನ್ನ ಕೇಳ್ತೀವಿ ಧನ್ಯವಾದಗಳು